ಕರ್ನಾಟಕ ಟಿವಿಗೆ ಸ್ವಾಗತ. ಸಕ್ಕರೆ ಕಾಯಿಲೆ ಇದ್ದವರಿಗೆ ಸಕ್ಕರೆ ಸೇವಿಸಬಾರದು ಅಂತ ಗೊತ್ತಿರುತ್ತೆ, ಆದರೆ ಯಾವ ಹಣ್ಣು ಸೇವಿಸಬೇಕು ಮತ್ತು ಯಾವ ಹಣ್ಣು ಸೇವಿಸಬಾರದು ಅಂತ ಗೊತ್ತಿರೋದಿಲ್ಲ. ಆದ್ದರಿಂದ ನಾವಿವತ್ತು ಶುಗರ್ ಪೇಷೆಂಟ್ಗಳು ಯಾವ ಹಣ್ಣನ್ನು ತಿನ್ನಬೇಕು ಅನ್ನೋ ಬಗ್ಗೆ ಹೇಳಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಿವಿ ಫ್ರೂಟ್ನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಸಾಮರ್ಥ್ಯವಿರುತ್ತದೆ. ಅಲ್ಲದೆ ಸಕ್ಕರೆ ಕಾಯಿಲೆ ಇದ್ದವರು ಇದನ್ನು ತಿನ್ನುವುದರಿಂದ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗದೇ ಇರಲು ಇದು ಸಹಾಯ ಮಾಡುತ್ತೆ. ಕಿತ್ತಳೆ ಹಣ್ಣು ತಿಂದರೆ ಸುಮಾರು ಪ್ರಯೋಜನಗಳಿದೆ. ಅದರಲ್ಲಿ ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ನಲ್ಲಿಡುವ ಗುಣ ಕೂಡ ಒಂದು. ವಿಟಮಿನ್ ಸಿಯಿಂದ ಭರಪೂರವಾಗಿರುವ ಕಿತ್ತಳೆ ಹಣ್ಣು ಫೈಬರ್ ಅಂಶವನ್ನು ಹೊಂದಿದೆ. ಇದೆಲ್ಲ ಗುಣಗಳಿರುವ ಕಾರಣಕ್ಕೆ ಕಿತ್ತಳೆ ಹಣ್ಣು ಸೇವನೆಯಿಂದ ಶುಗರ್ ಕಂಟ್ರೋಲ್ನಲ್ಲಿರುತ್ತೆ. ಬೆಣ್ಣೆಹಣ್ಣಿನಿಂದ ನೀವು ಸಲಾಡ್ ಮಾಡಿ ಅಥವಾ ಮಿಲ್ಕ್ ಶೇಕ್ ಮಾಡಿ ಸೇವಿಸಬಹುದು. ಬೆಣ್ಣೆಹಣ್ಣು ಸಪ್ಪೆಯಾಗಿರುವ ಕಾರಣ ಬೆಣ್ಣೆಹಣ್ಣಿನಲ್ಲಿ ಗ್ಲೂಕೋಸ್ ಪ್ರಮಾಣವಿರುವುದಿಲ್ಲ, ಹಾಗಾಗಿ ಇದು ಶುಗರ್ ಇದ್ದವರು ಬಳಸಬಹುದು. ಪೇರಲೆ ಹಣ್ಣು ಎಲ್ಲ ಹಣ್ಣಿಗಿಂತ ಉತ್ತಮ ಹಣ್ಣು. ಇದನ್ನು ತಿನ್ನುವುದರಿಂದ ಶುಗರ್ ಕಂಟ್ರೋಲ್ನಲ್ಲಿರುವುದಲ್ಲದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇನ್ನು ನಿಮಗೆ ಆಪಲ್ ಸೇವಿಸಲು ಆಗದಿದ್ದಲ್ಲಿ ಈ ಹಣ್ಣನ್ನು ತಿನ್ನಬಹುದು. ಇದರಲ್ಲಿ ಆಪಲ್ಗಿಂತ ಹೆಚ್ಚಿನ ಪೋಷಕಾಂಶಗಳಿದೆ. ಸೇಬು ಹಣ್ಣು ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ತಿನ್ನಬಹುದಾದ ಉತ್ತಮ ಹಣ್ಣು ಅಂದರೆ ಸೇಬು ಹಣ್ಣು. ತಿಂದರೆ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚುತ್ತೆ. ಅಲ್ಲದೆ ಸಕ್ಕರೆ ಕಾಯಿಲೆ ಇದ್ದವರು ಇದನ್ನು ಆರಾಮಾಗಿ ಸೇವಿಸಬಹುದು. ಈ ಮೇಲೆ ತಿಳಿಸಿದ ಹಣ್ಣುಗಳು ತಿನ್ನಬಹುದು, ಆದರೆ ಅದನ್ನು ಮಿತಿಯಲ್ಲಿ ಸೇವಿಸಿ ಮತ್ತು ಚೆನ್ನಾಗಿ ತೊಳೆದು ತಿನ್ನಿ. ಹೆಚ್ಚಾಗಿ ಸೇವಿಸಿದರೆ ಸಕ್ಕರೆ ಪ್ರಮಾಣ ಹೆಚ್ಚಾಗಲೂಬಹುದು. ಹಾಗಾಗಿ ಯಾವ ಆಹಾರ ಹಣ್ಣು ಹಂಪಲು ಸೇವಿಸುವುದಿದ್ದರೂ ಮಿತಿಯಾಗಿ ಸೇವಿಸಿ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Yeah.